ಸರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು? ಸರ್, ನಮ್ಮ ಅಭಿಪ್ರಾಯದಿಂದ ನಮ್ಮ ನರೇಂದ್ರ ಮೋದಿ ಇವತ್ತು ಒಳ್ಳೆ 65-70 ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಯಾವುದೇ ಭಾರತಕ್ಕೆ ಭದ್ರತೆ ಇರಲಿಲ್ಲ. ಈಗ 9 ವರ್ಷದಿಂದ ಬಂದಂಥ ನಮ್ಮ ನರೇಂದ್ರ ಮೋದಿಯವರು ನಮ್ಮ ಭಾರತಕ್ಕೆ ಭದ್ರ ನಾಂದಿ ಆಡೋರೇ, ಅವರೇ ಬರಬೇಕು ಅನ್ನೋ ನಮ್ಮ ಒತ್ತಾಯ ಸರ್. ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಅವರು ಇದ್ದಾರೆ, ಅವ್ರ ಬಗ್ಗೆ ಹೇಳೋದಾದ್ರೆ ಸರ್, ರಾಹುಲ್ ಗಾಂಧಿ ಇವರೆಲ್ಲ ಅದೇ ಹೇಳಿದ್ರೆ 70 ವರ್ಷ ಅವರು ತಾತನು ಮುತ್ತಾತನಿಂದ ಬಂದಂಥದ್ರಲ್ಲಿ ಇವತ್ತು ನಮ್ಮ ಕಾಶ್ಮೀರ ಇವೆಲ್ಲ ತಿಳ್ಕೊಂಡಾಗ ಏನು ಪ್ರಯೋಜನ ಇಲ್ಲ. ಕಾಂಗ್ರೆಸ್ ಬಂದು ನಮ್ಮ ಆಡಳಿತ ನಮ್ಮ ಭಾರತ ಭದ್ರತೆ ಮಾಡ್ತಾರೋ ಅನ್ನಿಸೋಕೆ ಅಭಿಪ್ರಾಯ ನಮ್ಮಲ್ಲಿಲ್ಲ ಸರ್. ಅವರು ಸರ್, ಹಾಗಾದರೆ ಮೋದಿಯವರು 9 ವರ್ಷದಿಂದ ಆಳ್ವಿಕೆ ಮಾಡಿದಾರಲ್ಲ ಸರ್, ಅವ್ರ ಕಡೆಯಿಂದ ಇಂಡಿಯಾ ಇಂಪ್ರೂವ್ ಆಗಿದೆ ಇಲ್ಲ ನಮ್ಮ ಕರ್ನಾಟಕನೂ ಇಂಪ್ರೂವ್ ಆಗಿದೆ? ಸರ್, ನಮ್ಮ ಕರ್ನಾಟಕಕ್ಕೆ ಬಂದರೆ ಭಾಳ ಅನ್ಯಾಯ ಆಗಿದೆ. ಯಾಕಂದರೆ ಈ ಮೊನ್ನೆ ನೀರು ಕುಡಿಯೋ ವಿಚಾರದಲ್ಲಿ ನೋಡಿದ್ರೆ ಮಧ್ಯಸ್ಥಿಕೆ ವಹಿಸಿ ಅವರು ನಮ್ಮನ್ನು ಪರಿಹಾರ ಮಾಡೋಂಥ ವ್ಯವಸ್ಥೆ ಮಾಡಬೇಕಾಯಿತು. ಇವತ್ತು ಮತ್ತು ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮತ್ತು ಡಿ ಕೆ ಶಿ ಉಪ ಮುಖ್ಯಮಂತ್ರಿ ಹೋದಾಗ ಅವ್ರನ್ನ ವಿಚಾರ ಮಾಡ್ದಂಗೆ ಕಳ್ಸವ್ರೆ, ಮತ್ತು ಅದೇ ತಮಿಳ್ನಾಡಿನವ್ರನ್ನ ಕರೆದು ಮಾತಾಡ್ಸಾರೆ, ಅದು ಇಬ್ಬಂದ ನೀತಿ ಮಾಡ್ತವ್ರೆ ನಮ್ಮ ಪ್ರಧಾನಮಂತ್ರಿಗಳು. ಇದನ್ನು ಭಾರತ ಒಕ್ಕೂಟದಲ್ಲಿ ಒಂದು ನಮ್ಮ ಕರ್ನಾಟಕ ಇದೆ ಅಂತ ಅವ್ರಿಗೂ ಅರಿವಾಗಂಥ ಮನಸ್ಥಿತಿ ಬರಬೇಕು ಸರ್ ಅವ್ರಿಗೆ. ಸರ್, ಇನ್ನು ಕೆಲವು ಪಕ್ಷಗಳು ಸೇರ್ಕೊಂಡು ನರೇಂದ್ರ ಮೋದಿಯವ್ರನ್ನ ಸೋಲಿಸ್ಬೇಕು ಅಂದ್ಕೊಂಡಿದ್ದಾರೆ, ಅದಾಗುತ್ತೆ ಸರ್? ಅವರು ಭ್ರಮೆ ಸರ್ ಅದೆಲ್ಲ. ಯಾಕೆ ಅವ್ರ ಭ್ರಮೆ, ಯಾರು ಒಬ್ಬ ವ್ಯಕ್ತಿನ ಒಳ್ಳೆ ವ್ಯಕ್ತಿನ ತುಳಿಯೋಕೆ ಆಗೋದೇ ಇಲ್ಲ. ಅವ್ರ ಭ್ರಮೆಯಿಂದ ಅವ್ರು ಏನೇನೋ ಮಾತಾಡ್ತಾರೆ. ಇವತ್ತು 9 ವರ್ಷದಿಂದ ಅವ್ರಿಗೆ ಯಾವುದೇ ವಿರೋಧ ಪಕ್ಷದ ನಾಯಕರು ಕೂತ್ಕೊಳ್ಳೋಂಥ ಕೆಪಾಸಿಟಿನೂ ಇಲ್ಲ ಕಾಂಗ್ರೆಸ್ನವ್ರಿಗೆ. ಆ ರೀತಿಯಾಗಿ ಅವ್ರು ಭ್ರಮೆಯಿಂದ ಮಾತಾಡ್ತಾರೆ ಸರ್. ಸರ್, ಇನ್ನು ರಾಜ್ಯ ಸರ್ಕಾರ ವಿಷಯಕ್ಕೆ ಬಂದರೆ ಕುಮಾರಸ್ವಾಮಿಯವರು ಬಿಜೆಪಿಗೆ ಬೆಂಬಲ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಕಡೆನೆ ಬೆಂಬಲ ಕೊಡೋದ್ರಿಂದ ಅವರಲ್ಲೇ ಸ್ವಲ್ಪ ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಗಿದೆ. ಇವತ್ತು ನಮ್ಮ ಯಾರೋ ಒಬ್ಬರು ಅವರು ಚನ್ನಪಟ್ಟಣದವ್ರೊಬ್ಬರು ಮಾತಾಡಿದ್ರು ಸಾಬ್ರವರು, ನಾವೇ ನಿಮ್ಮನ್ನ ನಂಬ್ಕೊಂಡಿಲ್ಲ, ನಮ್ಗೆ ಇಡೀ ವಿಶ್ವವೇ ನಮ್ಮ ಹಿಂದೆ ಇದೆ ಅಂತ ಮೊನ್ನೆ ಎಲ್ಲ ಹೇಳಿದ್ರು. ಇದು ಫೇಸ್ಬುಕ್ಕಲ್ಲೆಲ್ಲ ಬಂದಿದೆ. ಅದು ನೋಡೋಕ್ಕೋದ್ರೆ ಇವರು ಹೊಂದಾಣಿಕೆ ಮಾಡ್ಕೊಂಡು ನಮ್ಮ ದೇಶದ ಭದ್ರತೆ ತಕ್ಕಂಗೆ ಇದ್ದರೆ ಮಾತ್ರ ಅವ್ರು ಹೊಂದಾಣಿಕೆ ಮಾಡ್ಕೊಂಡು ಅವ್ರ ಜೊತೆಯಲ್ಲಿ ಹೋಗ್ಬೇಕು. ಭದ್ರತೆ ಇರೋದ್ರಿಂದನೇ ಅವರು ಅವ್ರ ಜೊತೆ ಹೋಗಿರೋದು ಸರ್. ಇದು ಕುಮಾರಸ್ವಾಮಿ ಅವರಿಂದ ಬಿಜೆಪಿಗೆ ಪ್ಲಸ್ ಆಗ್ಬೋದಾ ಮೈನಸ್ ಆಗ್ಬೋದಾ, ಏಕೆಂದರೆ ಒಂದೇ ಸೀಟ್ ಇರೋದು ಸರ್? ಒಂದೇ ಸೀಟ್ ಇರಲಿ ಏನೇ ಇರಲಿ, ಅವ್ರ ವೈಯಕ್ತಿಕ ಆಗಿನ ನಮ್ಮ ದೇಶದ ಮೊದಲ ನಮ್ಮ ರಾಜ್ಯದ ಮೊದಲ ಪ್ರಧಾನಿ ಅಂದರೆ ನಮ್ಮ ದೇವ ಕನ್ನಡಿಗೂ. ಇವತ್ತು ಇಡೀ ಪ್ರಪಂಚದಲ್ಲಿ ಯಾವುದೇ ಇವತ್ತು ಒಬ್ಬರನ್ನ ಪ್ರಧಾನಮಂತ್ರಿ ಮಾಡೋರಂದರೆ ಅವರು ಅಷ್ಟು ಶಕ್ತಿಶಾಲಿಯಾದಂಥ ಒಂದು ಇದಿತ್ತು ಪಕ್ಷ, ಅದನ್ನು ಇಬ್ಬಂಗ ಮಾಡಿದ್ರು ಬಿ ಜೆ ಪಿಯವರು ಮತ್ತು ಇವರೆಲ್ಲ ಸೇರಿ ಇಬ್ಬಂಗ ಮಾಡಿ ಅವ್ರನ್ನ ಇಲ್ಲಿ ಪಕ್ಷ ಆಡಳಿತ ಇಲ್ದಂಗೆ ಮಾಡಿದ್ರು ಪಾಪ. ಹಂಗಾಗಿ ಅವ್ರು ಬೇಸತ್ತಿ ಕೊನೆ ಪಕ್ಷ ಇದಾದರೂ ಮಾಡಿದ್ರೆ ನಾವು ಹಿಂದುತ್ವ ಆದರೂ ಉಳಿಸ್ಬೋದು ಅನ್ನೋ ಒಂದು ಭಾವನೆಗೆ ಅವರು ಬಿ ಜೆ ಪಿ ಸೇರೋರು ಸರ್. ಸರ್, ಈಗ ರಾಜ್ಯ ಸರ್ಕಾರ ವಿರೋಧ ಪಕ್ಷಕ್ಕೆ ಆಯ್ಕೆ ಬಿ ಜೆ ಪಿಯಿಂದ ತುಂಬ ಲೇಟ್ ಆಗ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ಇವತ್ತು ನಮ್ಮ ಪ್ರಧಾನಮಂತ್ರಿ ಇಬ್ಬಾಗ ನೀತಿ ಅನುಸರಿಸ್ತಾರೆ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಕ್ಕಂಥ ಪರಿಸ್ಥಿತಿಯಲ್ಲಿ ಅವರು ಇವಾಗ ಇದ್ದಾರೆ. ಅದನ್ನ ಅವರು ಕರ್ನಾಟಕ ನಮ್ಮ ಭಾರತದ ಒಕ್ಕೂಟದಲ್ಲಿ ಸೇರಿದೆ ಅನ್ನೋ ಮನೋಭಾವನೆ ಅವ್ರಿಗೆ ಬರಬೇಕು. ಯಾಕೋ ಬರ್ತಾ ಇಲ್ಲ. ಯಾಕೆ ನಮ್ಮ ಕಣ್ಣಿಗೆ ನೋಡಿದ್ರೆ ಅವ್ರಿಗೆ ಅನ್ಯಾಯ ಅಂದರೆ ನಾವು ಯಾವುದೋ ಹಿಂದಿ ಏರಿಕೆ ಮಾಡಿದಾಗ ನಾವೆಲ್ಲ ಗಲಾಟೆ ಮಾಡ್ತೀವಲ್ಲ, ಅದನ್ನ ಅವ್ರು ಸಹಿಸ್ಕೊಳಕಾಗಿರೋದ್ರಿಂದ ಅವರು ನಮ್ಮ ಕರ್ನಾಟಕನ ಇಬ್ಬಾಗ ಮಾಡಬೇಕು, ಹಿಂದಿ ಏರಿಕೆ ಮಾಡಬೇಕು ಅನ್ನೋ ಉತ್ಸವ. ಅಮಿತ್ ಶಾ ಇವರೆಲ್ಲ ಸೇರಿ ಕರ್ನಾಟಕನ ಹೊಡೆದು ನಾವು ಹಿಂದಿ ಏರಿಕೆ ಮಾಡಬೇಕು ಅನ್ನೋ ಉತ್ಸವದಲ್ಲಿ ಅವರೇ ಸರ್. ಅದರಿಂದ ಅವರು ಇದಕ್ಕೆ ಕಣ್ಣು ತೋರಿಸ್ತಾ ಇಲ್ಲ ಸರ್. ವಿರೋಧ ಪಕ್ಷದ ನಾಯಕರಾಗಿ ಯಾರ್ಯಾರು ಆಯ್ಕೆ ಆಗ್ಬೋದು, ಆದರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಅಂತ ಬಿ ಜೆ ಪಿ ಕಡೆಯಿಂದ ಸರ್? ಬಿ ಜೆ ಪಿಲಿ ನಮ್ಮ ಕರ್ನಾಟಕದಲ್ಲಿ ಅವಶ್ಯಕತೆ ಇಲ್ಲ. ಯಾಕಂದರೆ ನೋಡಿದ್ರಲ್ಲ, 3 ಜನ ಮುಖ್ಯಮಂತ್ರಿಗಳು ಮತ್ತು ಮೊದಲನೇ ಬಾರಿಗೆ ಒಬ್ಬ ಮುಖ್ಯಮಂತ್ರಿ ನಮ್ಮ ಕರ್ನಾಟಕದಿಂದ ಹೋಗವ್ರೆ ಅಂದರೆ ಬಿ ಜೆ ಪಿ ಸರ್ಕಾರದಲ್ಲಿ ಭ್ರಷ್ಟಾಚಾರದಲ್ಲಿ. ಇವತ್ತೆಲ್ಲೋ ಬಡವ್ರನ್ನ ಉದ್ಧಾರ ಮಾಡ್ತೀವಿ ಅಂತ ವ್ಯಕ್ತಿಗಳು ಭ್ರಷ್ಟಾಚಾರ ಮಾಡಿ ನಮ್ಮನ್ನು ಕಡೆಗಣಿಸಿದ್ದಕ್ಕೆ ಅವ್ರಿಗೆ ತಕ್ಕ ಸಾಸಿ. 3 ಜನ ಒಂದೇ ಸಲ ಆದರೆ ಯಾವುದೇ ಪಕ್ಷದಲ್ಲಿ ಇವಾಗ 20-70 ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ಸಲ್ಲಿ ಈ ಥರ ಹೀನಯ ಸ್ಥಿತಿಗೆ ಬಂದಿಲ್ಲ. ಇವ್ರು ಹೀನಯ ಸ್ಥಿತಿಗೆ ಬಂದವರೆ ಅದಕ್ಕೆ ಜನ ತಕ್ಕ ಪಾಠ ಕಲಿಸ್ತವ್ರೆ ಸರ್. ಆದರೆ ಸರ್, ಫೈನಲಾಗಿ ಹೇಳೋದಾದ್ರೆ 2024ರಲ್ಲಿ ಪ್ರಧಾನಮಂತ್ರಿ ಯಾರಾಗಿರ್ಬೇಕು ಸರ್? ನಮ್ಮ ಅನಿಸಿಕೆ ಅಭಿಪ್ರಾಯ ಹೇಳದ್ನಲ್ಲ, ಇವತ್ತು ನಮ್ಮ ದೇಶ ಭಾರತ ಭದ್ರವಾಗಿ ಇರಬೇಕು ಮತ್ತು ಹಿಂದುತ್ವವನ್ನು ಬೆಳಿಬೇಕು, ಇಲ್ಲಿನ ಜನ ಸುರಕ್ಷಿತವಾಗಿ ಬದುಕಬೇಕಂದ್ರೆ ಖಂಡಿತ ಮೋದಿ ಬರಲೇಬೇಕು, ಇಲ್ಲ ಯೋಗಿನಾಥ್ ಬರಬೇಕು ಸರ್. ನನ್ನ ಅಭಿಪ್ರಾಯದಲ್ಲಿ ಅಮಿತ್ ಶಾ ಇವರೆಲ್ಲ ಏನು ಅನ್ಲಾಯಕ್ ಜನ, ಇವರಿಬ್ಬರಲ್ಲಿ ಯಾರೋ ಒಬ್ಬರು ಬಂದರೂ ನಮ್ಮ ದೇಶ ಇನ್ನೂ ಉನ್ನತ ಮಟ್ಟ ಏರುತ್ತೆ, ಇನ್ನೂ ಹೆಸರು ಗಳಿಸಿ. ಇವತ್ತು ಯಾವುದೋ ಸ್ಥಿತಿಯಲ್ಲಿದ್ದಂಥ ಭಾರತ ಇವತ್ತು ಇಡೀ ವಿಶ್ವದಲ್ಲೇ ಭಾರತ ಗುರುಸುವಂಥ ಕೆಲಸ ನಮ್ಮ ಮೋದಿ ಸಾಹೇಬರು ಮಾಡೋರು ಸರ್.